ವಾಟ್ಸ್ಆ್ಯಪ್ ಜಗತ್ತಿನಲ್ಲೇ ಅತಿ ಹೆಚ್ಚು ಜನ ಬಳಕೆ ಮಾಡೋ ಮೆಸೆಂಜರ್ ಅಪ್ಲಿಕೇಶನ್. 200 ಕೋಟಿಗೂ ಹೆಚ್ಚು ಸಕ್ರಿಯ ವಾಟ್ಸಪ್ ಬಳಕೆದಾರರಿದ್ದಾರೆ. ಜಗತ್ತಿನಲ್ಲೇ ಅತಿ ಹೆಚ್ಚು ವಾಟ್ಸಪ್ ಬಳಕೆದಾರರು ಇರೋದು ಭಾರತದಲ್ಲೇ. ಭಾರತದ 40 ಕೋಟಿಗೂ ಹೆಚ್ಚು ಜನರ ಮೊಬೈಲ್ನಲ್ಲಿ ವಾಟ್ಸಪ್ ಅಪ್ಲಿಕೇಶನ್ ಇದೆ. ಮೊಬೈಲ್ನಲ್ಲಿ ನೀವು ಯಾವುದೇ ಆ್ಯಪ್ ಡೌನ್ಲೋಡ್ ಮಾಡಿ ಬಳಕೆ ಮಾಡಿದರೂ ಅದರಲ್ಲಿ ಜಾಹೀರಾತುಗಳು ಕಾಣಿಸಿಕೊಳ್ಳುತ್ತವೆ. ಒಂದು ವೇಳೆ ನೀವು ಡೌನ್ಲೋಡ್ ಮಾಡಿದ ಆ್ಯಪ್ನಲ್ಲಿ ಜಾಹೀರಾತು ಕಾಣಿಸದಿದ್ದರೆ ಅಂಥ ಅಪ್ಲಿಕೇಶನನ್ನು ನೀವು ದುಡ್ಡು ಕೊಟ್ಟು ಖರೀದಿ ಮಾಡಿರ್ತೀರ. ಆದರೆ ಜಗತ್ತಿನಲ್ಲೇ ಅತ್ಯಂತ ಹೆಚ್ಚು ಬಳಕೆದಾರರನ್ನು ಹೊಂದಿರೋ ವಾಟ್ಸ್ಆ್ಯಪ್ ಯಾವುದೇ ಜಾಹೀರಾತು ನೀಡದೆ ಉಚಿತವಾಗಿ ಸೇವೆ ನೀಡಿ ಹಣ ಗಳಿಸುತ್ತಿದೆ. ಅದು ಹೇಗೆ ಗೊತ್ತಾ? $2009 ಕೇವಲ $2.5 ಲಕ್ಷ ಬಂಡವಾಳ ಹೂಡಿ ಆರಂಭಿಸಿದ್ದ ಕಂಪನಿ ಇದು. 2013 ವೇಳೆಗೆ ಭಾರೀ ಜನಪ್ರಿಯತೆ ಪಡೆದ ಈ ಕಂಪನಿಯ ಮೌಲ್ಯ $1.5 ಬಿಲಿಯನ್ಗೆ ಏರಿಕೆಯಾಗಿತ್ತು. ಆರಂಭದಲ್ಲಿ ವಾಟ್ಸಪ್ ಬಳಕೆಗೆ $1 ಹಣ ಕೊಡಬೇಕಿತ್ತು. ಆದರೆ ನಂತರದ ದಿನಗಳಲ್ಲಿ ಉಚಿತ ಸೇವೆಯನ್ನು ನೀಡಲು ಮುಂದಾಯಿತು. 2014 ಫೇಸ್ಬುಕ್ ಕಂಪನಿ ಬರೋಬ್ಬರಿ $1.9 ಬಿಲಿಯನ್ ಅಂದರೆ $1.4 ಲಕ್ಷ ಕೋಟಿ ಕೊಟ್ಟು ವಾಟ್ಸಪ್ಪನ್ನು ಖರೀದಿಸಿತು. ಇಷ್ಟು ದೊಡ್ಡ ಮೊತ್ತದ ದುಡ್ಡು ಕೊಟ್ಟು ಖರೀದಿಸಿ ನಂತರವೂ ಉಚಿತವಾಗಿ ಸರ್ವಿಸ್ ಕೊಡೋದಕ್ಕೆ ಹೇಗೆ ಸಾಧ್ಯ? ವಾಟ್ಸಪ್ ಕಂಪನಿ ನಮಗೆ ಉಚಿತವಾಗಿ ಸರ್ವಿಸ್ ಕೊಡುತ್ತೆ, ಆದರೆ ಆ ಮೂಲಕ ದೊಡ್ಡ ಮೊತ್ತದ ಹಣವನ್ನು ಗಳಿಸುತ್ತೆ. ಆದರೆ ಯಾವ ಮೂಲದಿಂದ ಆದಾಯ ಪಡೆಯುತ್ತಿದೆ ಅನ್ನೋದನ್ನು ಆ ಕಂಪನಿ ಹೇಳಿಕೊಳ್ಳೋದಿಲ್ಲ. ಫೋರ್ಬ್ಸ್ ಮ್ಯಾಗ್ಝಿನ್ ಪ್ರಕಾರ 2020 ವಾಟ್ಸಪ್ $5 ಬಿಲಿಯನ್ ಅಂದರೆ $36,000 ಕೋಟಿಯಷ್ಟು ಆದಾಯವನ್ನು ಗಳಿಸಿದೆ. ವಾಟ್ಸಪ್ ಉಚಿತ ಸೇವೆಯನ್ನು ನೀಡುತ್ತಿರೋದ್ರಿಂದ ಅದಕ್ಕೆ ನೇರ ಆದಾಯವಿಲ್ಲ. ಜಾಹೀರಾತುಗಳನ್ನು ನೀಡದೆ, ಬಳಕೆದಾರರಿಂದ ಹಣ ಸಂಗ್ರಹಿಸದೆ ವಾಟ್ಸಪ್ ನೇರವಾಗಿ ಹಣ ಗಳಿಸಲು ಸಾಧ್ಯವಿಲ್ಲ. ಹಾಗಾಗಿ ಬೇರೆ ಮೂಲಗಳಿಂದ ಹಣ ಗಳಿಸಬೇಕು. ವಾಟ್ಸಪ್ ಬಳಕೆದಾರರ ಡೇಟಾವನ್ನು ಖಾಸಗಿ ಕಂಪನಿಗಳ ಜೊತೆ ಹಂಚಿಕೊಂಡು ವಾಟ್ಸಪ್ ಕಂಪನಿ ಹಣ ಗಳಿಸುತ್ತೆ. ವಾಟ್ಸಪ್ ಮೆಸೇಜಿಂಗ್ ಸೇವೆಯನ್ನು ಫ್ರೀಯಾಗಿ ನೀಡಿದರೂ ನಿಮ್ಮ ಮೊಬೈಲ್ನಲ್ಲಿ ನೀವು ಹುಡುಕಾಡುವ ಮಾಹಿತಿಯನ್ನು ವಾಟ್ಸಪ್ ಸಂಗ್ರಹಿಸುತ್ತೆ. ನಿಮ್ಮ ಅಗತ್ಯಗಳು, ನೀವು ಖರೀದಿಸಬೇಕಾದ ವಸ್ತುಗಳು, ನಿಮ್ಮ ಟ್ರಾವೆಲ್ ಪ್ಲಾನ್, ನಿಮ್ಮ ಇಷ್ಟದ ವಸ್ತುಗಳು, ನೀವಿರುವ ಲೊಕೇಶನ್, ಹೀಗೆ ಎಲ್ಲ ಮಾಹಿತಿಯನ್ನು ವಾಟ್ಸಪ್ ಸಂಗ್ರಹಿಸುತ್ತೆ. ನೀವು ಸ್ಮಾರ್ಟ್ಫೋನ್ನಲ್ಲಿ ಹುಡುಕಾಡಿದ ಮಾಹಿತಿಗಳನ್ನು ವಾಟ್ಸಪ್ ಸಂಗ್ರಹಿಸಿ ಆ ಡೇಟಾವನ್ನು ಫೇಸ್ಬುಕ್ ಜೊತೆ ಹಂಚಿಕೊಳ್ಳುತ್ತೆ, ಜೊತೆಗೆ ಕೆಲವು ಖಾಸಗಿ ಕಂಪನಿಗಳ ಜೊತೆಗೂ ಹಂಚಿಕೊಳ್ಳುತ್ತೆ. ಈ ಮೂಲಕ ನಿಮ್ಮ ಹುಡುಕಾಟದ ವಿಷಯಗಳಿಗನುಗುಣವಾಗಿ ನಿಮ್ಮ ಮೊಬೈಲ್ನಲ್ಲಿ ನೀವು ಬೇರೆ ಅಪ್ಲಿಕೇಶನ್ಗಳನ್ನು ಬಳಸುತ್ತಿರುವಾಗ ಅವುಗಳ ಜಾಹೀರಾತು ನಿಮ್ಮ ಮೊಬೈಲ್ನಲ್ಲಿ ಕಾಣಿಸಿಕೊಳ್ಳುತ್ತೆ. ನೀವು ನಿಮ್ಮ ಫೋನ್ನಲ್ಲಿ ಹೊಸ ಮೊಬೈಲ್ಗಾಗಿ ಸರ್ಚ್ ಮಾಡಿದರೆ ನೀವು ಫೇಸ್ಬುಕ್ ಅಥವಾ ಬೇರೆ ಯಾವುದೋ ಅಪ್ಲಿಕೇಶನ್ ಉಪಯೋಗಿಸುವಾಗ ಮೊಬೈಲ್ ಕಂಪನಿಗಳ ಜಾಹೀರಾತು ನಿಮಗೆ ಕಾಣಿಸಿಕೊಳ್ಳುತ್ತೆ. ಹೀಗೆ ವಾಟ್ಸಪ್ ನಿಮ್ಮ ಫೋನ್ ಡೇಟಾವನ್ನು ಬೇರೆ ಕಂಪನಿಗಳ ಜೊತೆ ಹಂಚಿಕೊಂಡು ದುಡ್ಡು ಮಾಡುತ್ತೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕನ್ನಡ ನ್ಯೂಸ್ ಅಡ್ಡಾ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.